Electric field in the middle of the two point charges of a dipole. ಇಲ್ಲಿ ಒಂದು ನೆಗೆಟಿವ್ ಕ್ಯೂ ಚಾರ್ಜ್ ಇದೆ, ಈ ಕಡೆಯಲ್ಲಿ ಒಂದು ಪಾಸಿಟಿವ್ ಕ್ಯೂ ಚಾರ್ಜ್ ಇದೆ. ಇವೆರಡು ಸೇರಿ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಆಗತ್ತೆ. ಇಲ್ಲಿ ನೀವು ನೋಡ್ಬೋದು ಪಿ ವೆಕ್ಟರ್, ಡೈಪೋಲ್ ಮೊಮೆಂಟ್ ವೆಕ್ಟರ್ ಲೆಫ್ಟ್ ಟು ರೈಟ್ ಇದೆ. ಈಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಏನಿದೆ, ಡಿಫ್ರೆಂಟ್ ಪೊಸಿಷನ್ ಆನ್ ದ ಆಕ್ಸಿಸ್, ಅವುಗಳ ಡೈರೆಕ್ಷನ್ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಈ ಮೈನಸ್ ಕ್ಯೂ ಚಾರ್ಜ್ ಏನಿದೆ ಇದರ ಲೆಫ್ಟ್ ಸೈಡಲ್ಲಿ, ಇಲ್ಲಿ ನೀವು ನೋಡ್ಬೋದು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ನೆಗೆಟಿವ್ ಕ್ಯೂ ಕಡೆಗಿದೆ, ಅಂದರೆ ಈ ಡ್ರಾಯಿಂಗಲ್ಲಿ ಈ ಬದಿಯಲ್ಲಿ ಇಲ್ಲಿ ಇರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಈ ಬದಿಯಲ್ಲಿರೋ ಯಾವುದೇ ಪಾಯಿಂಟ್ ಆದ್ರೂ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಟು ದ ರೈಟ್ ಇರುತ್ತೆ. ಹಾಗೆಯೇ ಇಲ್ಲಿ ಏನು ಪ್ಲಸ್ ಕ್ಯೂ ರೈಟ್ ಸೈಡ್ಗೆ ಆಕ್ಸಿಸ್ ಇದೆ, ಅದ್ರ ಮೇಲೆ ಯಾವುದೇ ಪಾಯಿಂಟ್ ನಾವು ಮಾರ್ಕ್ ಮಾಡಿದ್ರೂ ಅಲ್ಲಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೊಮ್ಮೆ ರೈಟ್ ಸೈಡಿಗೆ ಇರುತ್ತೆ. ಸೊ ಆಲ್ವೇಸ್ ರೈಟ್ ಸೈಡ್. ಅದರ ಕನ್ಕ್ಲೂಷನ್, ಈ ಡೈಪೋಲ್ನ ಲೆಫ್ಟ್ ಹಾಗೆ ರೈಟ್ ಎರಡೂ ಬದಿಲಿ ಎಲೆಕ್ಟ್ರಿಕ್ ಫೀಲ್ಡ್ ರೈಟ್ ಸೈಡಿಗೆ, ಅಂದರೆ ಇನ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್ ವೆಕ್ಟರ್ ಏನಿದೆ ಹಾಗೆ ಇರುತ್ತೆ. ಆದರೆ ಈ ಮಧ್ಯದ ರೀಜನ್ ಏನಿದೆ, ಇನ್ ಬಿಟ್ವೀನ್ ಮೈನಸ್ ಕ್ಯೂ ಮತ್ತು ಪ್ಲಸ್ ಕ್ಯೂ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನೀವು ನೋಡ್ಬೋದು, ಇಲ್ಲೊಂದು ಬ್ಲೂ ಕಲರ್ ಆರೋ ಮಾರ್ಕ್ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಬಿಟ್ವೀನ್ ಇಲ್ಲಿ ಪ್ಲಸ್ ಕ್ಯೂ ಇಂದ ಮೈನಸ್ ಕ್ಯೂ ಮಧ್ಯದಲ್ಲಿ ಯಾವುದೇ ಪಾಯಿಂಟ್ ಆಗ್ಬೋದು, ಮಿಡ್ ಪಾಯಿಂಟ್ ಅಂತಲೇ ಏನೂ ಅಲ್ಲ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡಿದರೆ ಅದು ಯಾವತ್ತೂ ಕೂಡ ಅಪೋಸಿಟ್ ಟು ಡೈಪೋಲ್ ಮೊಮೆಂಟ್ ವೆಕ್ಟರ್ ಆಗಿರುತ್ತೆ, ಲೆಫ್ಟ್ ಸೈಡ್ಗೆ ಡೈರೆಕ್ಟ್ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ನಮ್ಮ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಪ್ರಾಬ್ಲಮ್ ಹೇಗಿದೆ? ದೇರ್ ಎಕ್ಸಿಸ್ಟ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ವಿತ್ ಚಾರ್ಜಸ್ ಮೈನಸ್ ಟೂ ಮೈಕ್ರೋಕೊಲಂಬ್ ಆ್ಯಂಡ್ ಪ್ಲಸ್ ಟೂ ಮೈಕ್ರೋಕೊಲಂಬ್ ಆಫ್ ಲೆಂಗ್ತ್ 2 mm. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್ 5 mm ಫ್ರಮ್ ದ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಆ್ಯಂಡ್ ಲೈಯಿಂಗ್ ಆನ್ ದ ಆಕ್ಸಿಸ್? Mention the probabilities of its directions. So, ಇದು ಪ್ರಶ್ನೆ ಆಗಿತ್ತು. ಈಗ ನೋಡೋಣ ಸೊಲ್ಯೂಷನ್ ಏನು ಅಂಥೇಳಿ. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕಾಗಿದೆ, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್ 5 mm ಫ್ರಮ್ ದ ಮಿಡ್ ಪಾಯಿಂಟ್? ಡೈಪೋಲ್ ಲೆಂಗ್ತ್ 2 mm ಇರೋದ್ರಿಂದ, ಡೈಪೋಲ್ ಲೆಂಗ್ತ್ 2 mm ಅಷ್ಟೇ, ಪಾಯಿಂಟ್ ಏನಿದೆ ಅದು ಕೊಟ್ಟಿರುವಂಥ ಪಾಯಿಂಟ್ 5 mm ಅಷ್ಟು ದೂರದಲ್ಲಿ ಇದೆ. ಎಲ್ಲಿಂದ? ಡೈಪೋಲ್ನ ಮಿಡ್ ಪಾಯಿಂಟಿಂದ. ಹಾಗಾದರೆ ದೆರ್ ಆರ್ ಟೂ ಚಾನ್ಸಸ್ ಆಫ್ ದ ಎಕ್ಸಿಸ್ಟೆನ್ಸ್ ಆಫ್ ದಟ್ ಪಾಯಿಂಟ್ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಅದು ಯಾವುದು? ಒಂದು ಹೀಗಿದೆ, ಈ ಡೈಪೋಲ್ ಹೀಗಿದ್ದರೆ ಈ ಡೈಪೋಲಲ್ಲಿ ಒಂದು ಬದಿಯಲ್ಲಿ ಮೈನಸ್ ಟೂ ಮೈಕ್ರೋಕೊಲಂಬ್ ಇದೆ, ಇನ್ನೊಂದು ಕಡೆಯಲ್ಲಿ ಪ್ಲಸ್ ಟೂ ಮೈಕ್ರೋಕೊಲಂಬ್ ಇದೆ. ನಾನು ಅಂದ್ಕೊಳ್ತೀನಿ ಆ ಪಾಯಿಂಟ್ ಇಲ್ಲೆಲ್ಲೋ ಇದೆ ಅಂತ ಅಂದ್ಕೊಳ್ತೇನೆ, ಪಾಯಿಂಟ್ ಪಿ ಇಲ್ಲಿದೆ ಅಂತ ಅಂದ್ಕೊಳ್ತೇನೆ. ಹಾಗಾದರೆ ಈ ಪಾಯಿಂಟ್ ಪಿ ಏನಿದೆ ಅದು ಈ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲಿಂದ 5 mm ದೂರದಲ್ಲಿ ಇದೆ. ಡೈಪೋಲ್ನ ಟೋಟಲ್ ಲೆಂಗ್ತ್ ಏನಿದೆ ಅದು 2 mm ಇದೆ. ಡೈಪೋಲ್ನ ಟೋಟಲ್ ಲೆಂಗ್ತು 2 mm, ಅಂದರೆ ಮೊದಲನೇ ಪಾರ್ಟು 1 mm, ಎರಡನೇ ಪಾರ್ಟು 1 mm ಆಯಿತು. ಹಾಗಾದರೆ ಈ ಪಾಯಿಂಟಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಾದರೆ, ಇಲ್ಲಿ ನೋಡಿ ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡು ಈ ಕಡೆಗೆ ಇರುತ್ತೆ. ಸೊ ನೆಗೆಟಿವ್ ಚಾರ್ಜಿಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗೆ ಇರುತ್ತೆ, ಪಾಸಿಟಿವ್ ಚಾರ್ಜಿಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಅದು ಕೂಡ ಈ ಕಡೆಗೆ ಇರುತ್ತೆ. ಸಾರಿ, ಸೊ ಮೈನಸ್ ಟೂ ಇಂದ ಈ ಕಡೆಗೆ ಇರುತ್ತೆ, ಪ್ಲಸ್ ಟೂ ಇಂದ ಈ ಕಡೆಗೆ ಬರುತ್ತೆ, ಪ್ಲಸ್ ಟೂ ಇಂದ ಈ ಕಡೆಗೆ ಬರುತ್ತೆ, ಮೈನಸ್ ಟೂ ಇಂದ ಈ ಕಡೆಗೆ ಬರುತ್ತೆ. ಇದು ಈ ಮೈನಸ್, ಹಾಗೆ ಪ್ಲಸ್ ಇಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ, ಈ ಪ್ಲಸ್ ಹೀಗಿದೆ. ಹಾಗಾದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಂತ. ಚಾರ್ಜ್ ಸೇಮ್ ಇದೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಬಟ್
ಸೈನ್ ಡಿಫ್ರೆಂಟ್ ಇದೆ, ಹಾಗಾಗಿ ಡೈರೆಕ್ಷನ್ ಅಪೋಸಿಟ್ ಆಗುತ್ತೆ, ಒಂದು ಥಿಂಗ್. ಎರಡನೇದು ಡಿಸ್ಟೆನ್ಸ್ ಫ್ಯಾಕ್ಟರ್ ಆಗುತ್ತೆ. ಪಾಸಿಟಿವಿಂದ ಇರೋ ಡಿಸ್ಟೆನ್ಸು ಜಾಸ್ತಿ, ನೆಗೆಟಿವಿಂದ ಇರೋ ಡಿಸ್ಟೆನ್ಸು ಕಡಿಮೆ. ಹಾಗಾಗಿ ನಾವು ಅಂದ್ಕೊಳ್ಬೋದು ಈ ಪ್ಲಸ್ ಏನಿದೆ ಅದು ಲೆಸ್ ದ್ಯಾನ್ ಈ ಮೈನಸ್ ಆಗಿರುತ್ತೆ. ಹಾಗಾಗಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇದು 2RHS ರೈಟ್ ಸೈಡಿಗಿರುತ್ತೆ, ರೈಟ್ ಸೈಡಿಗಿರುತ್ತೆ. ಸೊ ರೈಟ್ ಸೈಡಲ್ಲಿ ಏನಿದೆಯಪ್ಪ ಅಂತಂದರೆ, ಇಲ್ಲಿ ನೋಡಿ ಡೈಪೋಲ್ ಮೊಮೆಂಟ್ ವೆಕ್ಟರ್ನ ನಾವು ಹೀಗೆ ಬರೀಬೋದು. ಇಲ್ಲಿ ಏನು ಬರೀತಾ ಇದ್ದೀನಿ, ಇದು ಡೈಪೋಲ್ ಮೊಮೆಂಟ್ ವೆಕ್ಟರ್. ಹಾಗಾದರೆ ನಾನು ಇಲ್ಲಿ ಏನಂತ ಅನ್ಕೋಬೋದು, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಪಿ ವೆಕ್ಟರ್, ಇನ್ ದ ಡೈರೆಕ್ಷನ್ ಆಫ್ ಪಿ ವೆಕ್ಟರ್ ಅಂತ ಆಯಿತು. ಹಾಗಾದರೆ ಇದು ಭಾಳ ಸ್ಪಷ್ಟವಾಗಿದೆ. ಸೊ ಇಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿ ಇರುತ್ತೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ. ಹಾಗಾದರೆ ಸೊ ನಮಗೆ ಕನ್ಕ್ಲೂಷನ್ ಭಾಳ ಕ್ಲಿಯರ್ ಆಗಿರಬೇಕಾಗತ್ತೆ. ಸೊ ಚಾರ್ಜಸ್ ಹೀಗಿದ್ರೆ ಇಲ್ಲಿ ಪ್ಲಸ್ ಆ್ಯಂಡ್ ಇಲ್ಲಿ ಮೈನಸ್. ಹಾಗಾದರೆ ಈ ಪಾಯಿಂಟ್ ಏನಿದೆ, ಇದು ಪಾಯಿಂಟ್ ಪಿ, ಈ ಪಾಯಿಂಟ್ ಪಿಯಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡು ಹೀಗಿದೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಪಿ ವೆಕ್ಟರ್. ಪಿ ವೆಕ್ಟರ್ ಡೈರೆಕ್ಷನ್ ಗೊತ್ತಾಯಿತು, ಹಾಗಾದರೆ ಮ್ಯಾಗ್ನಿಟ್ಯೂಡ್ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಜನರಲ್ ಈಕ್ವೇಷನನ್ನು ಬಳಸ್ಕೊಳ್ಳೋಣ. ಇನ್ ಜನರಲ್ ಫಾರಮ್ ಸೊ ನಾವು ಈಕ್ವೇಷನ್ ಏನಿದೆ ಇದಕ್ಕೆ ಯೂಸ್ ಮಾಡುವಂಥದ್ದು ಅದು ಹೀಗಿದೆ. ಇ ಈಸ್ ಈಕ್ವಲ್ಸ್ 1/4πε ಇಂಟು 4aR³ ಡಿವೈಡ್ ಬೈ r² - a² / p³. ಇದನ್ನು ಬರಿತೀವಿ, ಜನರಲ್ ಈಕ್ವೇಷನ್ ಇದು. ಹಾಗಾದರೆ ಇಲ್ಲಿ ನಾವೀಗ ಪ್ರಾಪರ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಆವಾಗ ನಮಗೆ ಇಲ್ಲಿ ಮುಂದಿನ ಆನ್ಸರ್ ಏನು ಅನ್ನೋದು ಗೊತ್ತಾಗ್ತದೆ. ಈ ವೆಕ್ಟರ್ ಈಸ್ ಈಕ್ವಲ್ಸ್ 1/4πε ಆ್ಯಸ್ ಯೂಶ್ವಲ್ 9×10⁻¹ ಮಲ್ಟಿಪ್ಲೈಡ್ ಬೈ 4×a. ಎ ಅಂತಂದರೆ ಹಾಫ್ ಲೆಂಗ್ತ್, ಇದು ಎ ಆಗುತ್ತೆ ಅಥವಾ ಇದು ಪೋರ್ಷನ್ ಎ ಆಗುತ್ತೆ, ಹಾಫ್ ಲೆಂಗ್ತ್ ಆಫ್ ದ ಡೈಪೋಲ್. ಅದು 1 mm ಇದೆ. ಹಾಗಾದರೆ ಈಗ ನಾನು ಹಾಕ್ಕೊಳ್ಬೇಕಾಗಿರೋದು ಈ 1 mm ಅನ್ನುವಂಥದ್ದು, ಅಂದರೆ 1×10⁻¹-3 ಹಾಕ್ಕೊಳ್ತೇನೆ, ಇಂಟು ಆರ್. ಆರ್ ಅಂದರೆ ಡಿಸ್ಟೆನ್ಸ್, ಇದು 5 mm ಅಂತ ಏನಿದೆ ಇದು ಆರ್, ಆರ್ ಇಸ್ ಈಕ್ವಲ್ಸ್ 5 mm. ಸೊ 5 mm ಅಂತಂದರೆ 5×10⁻¹ ಆಗುತ್ತೆ. ಇಂಟು ಕ್ಯೂ, ಈ ಚಾರ್ಜ್ ಅಥವಾ ಈ ಚಾರ್ಜ್ ಎರಡರಲ್ಲಿ ಯಾವುದಾದ್ರಾದರೂ ನಾವು ಮ್ಯಾಗ್ನಿಟ್ಯೂಡ್ನ ಹಾಕೋಬೋದು, ಸೈನ್ ಅನ್ ಎಸೆಟಿ ಇಲ್ಲದೆ ಇರೋದ್ರಿಂದ 2×10⁻¹, 2 µC ಡಿವೈಡ್ ಬೈ ಆರ್ ಸ್ಕ್ವೇರ್. ಈ ಆರ್ ಸ್ಕ್ವೇರ್ ಏನಿದೆ ಅದು ನನಗೆ 25×10⁻¹ ಆಗುತ್ತೆ, ಆರ್ ಸ್ಕ್ವೇರ್. ಹಾಗಾದರೆ 25×10⁻¹ ಮೈನಸ್ ಈ ಎ ಸ್ಕ್ವೇರ್ ಏನಿದೆ, ಆ ಎ ಸ್ಕ್ವೇರು 1×10⁻¹ ಆಗುತ್ತೆ. ಹಾಗಾದರೆ 1×10⁻¹ ಆಯಿತು. ಇದಿಷ್ಟನ್ನು ನಾವು ಸ್ಕ್ವೇರ್ ಅಂಡರ್ ಬರ್ಕೊಂಡಿರಬೇಕಾಗತ್ತೆ ಅಲ್ಲಿಗೆ. ಸೊ ಇ ಈಸ್ ಈಕ್ವಲ್ಸ್ ದಿಸ್ ಮಚ್ ಆ್ಯಂಡ್ ಪಿ ಗಿವ್ಸ್ ದ ಡೈರೆಕ್ಷನ್, ಇಷ್ಟಾಯಿತು. ಸೊ ಈಗ ನಾವು ಇದನ್ನು ಸಾಲ್ವ್ ಮಾಡಬೇಕಾಗ್ತದೆ. ಸೊ ಇ ಈಸ್ ಈಕ್ವಲ್ಸ್ ಇಲ್ಲಿ ನ್ಯೂಮರೇಟರಲ್ಲಿ ನಾವು ನೋಡಿದರೆ 10⁻¹, 10⁻¹, 10⁻³ ಹೊರಟೋಯ್ತು. ಹಾಗಾದರೆ 20, ಸೊ 20 ಮತ್ತು ಇದು 9 ಅಂತಂದರೆ 180×10⁻³ ಆಯಿತು. ಇಂಟು 2 ಇದೆ ಇಲ್ಲಿ 5×4 = 20. ಸೊ 20 ಮತ್ತು ಇಲ್ಲಿ 240 ಮತ್ತು 9 ಅಂತಂದರೆ 360 ಆಯಿತು. ಇಂಟು 10⁻³ ಉಳಿತು. ಸೊ ಡಿವೈಡ್ ಬೈ 24×10⁻¹² ಸೊ ಈ ಈಕ್ವೇಷನ್ ಅಂದರೆ ಈ ವ್ಯಾಲ್ಯೂ ಏನಿದೆ, ಈ ವ್ಯಾಲ್ಯೂನ ನಾವು ಸಾಲ್ವ್ ಮಾಡಿಕೊಂಡ್ರೆ ಆವಾಗ ನಮಗೆ ನೆಕ್ಸ್ಟು ಹೀಗೆ ಕಂಡು ಬರುತ್ತೆ ಪ್ರಾಬಬ್ಲಿ ಇಟ್ ಈಸ್ 0.36.
360 into 10 power minus 3 ಅಂತಂದ್ರೆ 0.36 ಡಿವೈಡ್ ಬೈ 24 ಇಂಟು 10 ಪವರ್ ಮೈನಸ್ 6 ಮತ್ತು ಇದಕ್ಕೆ ಸ್ಕ್ವೇರ್ ಕೂಡ ಇದೆ ಅದನ್ನು ನಾನು ಬರೆದುಕೊಂಡ್ರೆ ಹೀಗಿರುತ್ತೆ 5.75 ಇಂಟು 10 ಪವರ್ ಮೈನಸ್ 10 ಇಂಟು ಪಿ ಕ್ಯಾಪ್ ಸೊ ದಿಸ್ ಇಸ್ ದ ವ್ಯಾಲ್ಯೂ ವಾಟ್ ಐ ಗೆಟ್ ಫಾರ್ ಇ ಇಷ್ಟು ಬಂತು ಮತ್ತೆ ಕೊನೆಯದಾಗಿ ಈ ವ್ಯಾಲ್ಯೂನ ಒಂದು ಸ್ಟೆಪ್ಪಲ್ಲಿ ಬರೀಬೇಕು ಅಂತ ಆದರೆ ಇದನ್ನು ಸಾಲ್ವ್ ಮಾಡ್ಕೊಳ್ಬೇಕು ಸೊ ಇನ್ ಕ್ಯಾಲ್ಕುಲೇಟರ್ 0.36 ಡಿವೈಡ್ ಬೈ ದಿಸ್ ಮಚ್ ಇದನ್ನು ಹಾಕ್ಕೊಂಡು ಸಾಲ್ವ್ ಮಾಡಿದರೆ ನಿಮಗೆ ಕೊನೆಯದಾಗಿ ಸಿಗುವಂಥ ಒಂದು ಆನ್ಸರು 6.26 ಇಂಟು 10⁸ ನ್ಯೂಟನ್ ಪರ್ ಕೂಲಂಬ್ ಹೌ ಮಚ್ ಪಿಕಪ್ ಹೀಗೆ ಬರೆಯೋಣ ಇದು ಹಾಗಾದರೆ ಈ ವೆಕ್ಟರ್ ಇಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದು ಈ ಸಿಚುವೇಶನ್ ಅಂಥೇಳಿ ಬರುತ್ತೆ ಇದು ಸೇ ಫಾರ್ ಎಕ್ಸಾಂಪಲ್ ಇದು ಕೇಸ್ 1 ಅಂತ ಅಂದ್ಕೊಳ್ಳೋಣ ಮೊದಲನೇ ಕೇಸ್ ಹೀಗೆ ಬಂದರೆ ಏನಾಗಿತ್ತು ಮೊದಲನೇ ಕೇಸಲ್ಲಿ ಈ ಪಾಯಿಂಟ್ ಪಿ ಏನಿದೆ ಸೊ ದಟ್ ಪಾಯಿಂಟ್ ಪಿ ಎಕ್ಸಿಸ್ಟ್ ಲೆಫ್ಟ್ ಟು ದ ನೆಗೆಟಿವ್ ಚಾರ್ಜ್ ಇಲ್ಲಿ ನೆಗೆಟಿವ್ ಚಾರ್ಜ್ ಏನಿದೆ ಅದರ ಲೆಫ್ಟ್ ಸೈಡಿಗೆ ಇತ್ತು ಅಂತ ಅಂದ್ಕೊಳ್ಳೋಣ ಈಗ ಹಿಂಗೆ ಬಂದಿದೆ ಅದು ಎಲೆಕ್ಟ್ರಿಕ್ ಫೀಲ್ಡಿಂಗ್ ಬಂದಿದೆ ಈ ಡೈರೆಕ್ಷನ್ನಲ್ಲಿ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಹಾಗೇ ಕೇಸ್ 2 ನೋಡಿ ಇಲ್ಲಿ ಏನಂತ ಅಂದ್ಕೊಳ್ತಾ ಇದ್ದೀನಿ ನಾನು ಇದೇ ಡೈಪೋಲ್ ಇದೆ ಹೀಗೆ ಒಂದು ಬದಿಯಲ್ಲಿ ಮೈನಸ್ ಚಾರ್ಜ್ ಇದೆ ಇನ್ನೊಂದು ಬದಿಯಲ್ಲಿ ಪ್ಲಸ್ ಚಾರ್ಜ್ ಇದೆ ಸೇಮ್ ಚಾರ್ಜಸ್ ಕೇಸ್ ಮಾತ್ರ ಬೇರೆ ಅಷ್ಟೇ ಏನಾಗಿದೆ ಅಂತಂದರೆ ನಾನು ಇಲ್ಲಿ ಆ ಪಾಯಿಂಟ್ ಏನಿದೆ ಆ ಪಾಯಿಂಟನ್ನು ಇಲ್ಲಿದೆ ಅಂತ ಅಂದ್ಕೊಳ್ತೇನೆ ಈ ಪಾಯಿಂಟ್ ಪಿ ಇಲ್ಲಿದೆ ಸೊ ದಿಸ್ ಇಸ್ ದ ಮಿಡ್ ಪಾಯಿಂಟ್ ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ 5 mm ಆಗುತ್ತೆ ಇದು ಫಸ್ಟ್ ಪೋರ್ಷನ್ ಏನಿದೆ ಅದು 1 mm ಸೆಕೆಂಡ್ ಪೋರ್ಷನ್ ಇಸ್ ಒನ್ ಮೋರ್ ಟೈಮ್ 1 mm ಇಲ್ಲಿ ಏನು ಡಿಸ್ಟೆನ್ಸ್ಗಳು ಬಂದಿತ್ತು ಅಲ್ಲಿ ಅದೇ ರೀತಿ ಡಿಸ್ಟೆನ್ಸ್ಗಳಿದ್ದಾವೆ ಡಿಸ್ಟೆನ್ಸಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಆರ್ ವ್ಯಾಲ್ಯೂ ಇಸ್ ಸೇಮ್ ಎ ವ್ಯಾಲ್ಯೂ ಇಸ್ ಸೇಮ್ ಇಲ್ಲಿ ಏನಿತ್ತು ಅದೇ ಸಿಚುವೇಶನ್ ಬರುತ್ತೆ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡನ್ನು ಒಮ್ಮೆ ಗೆಸ್ ಮಾಡಿ ಇಲ್ಲಿ ನೋಡಿ ಪಾಸಿಟಿವ್ ಚಾರ್ಜು ಈ ಪಾಯಿಂಟ್ ಪಿ ಹತ್ತಿರ ಇರೋದ್ರಿಂದ ಮತ್ತು ಎರಡು ಡೈವರ್ಜಿಂಗ್ ಫೀಲ್ಡ್ ಕೊಡೋದ್ರಿಂದ ಅದು ಜಾಸ್ತಿ ಇರುತ್ತೆ ಇ ಪ್ಲಸ್ ಈ ಮೈನಸ್ ಏನಿದೆ ಅದು ದೂರ ಇರೋದ್ರಿಂದ ಈ ಚಾರ್ಜು ನೆಗೆಟಿವ್ ಚಾರ್ಜು ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ರೂ ಪಾಸಿಟಿವ್ ಅಷ್ಟೇ ಇದರ ಮ್ಯಾಗ್ನಿಟ್ಯೂಡ್ ಏನಿದೆ ಎಲೆಕ್ಟ್ರಿಕ್ ಫೀಲ್ಡಿಂದು ಅದು ಕಡಿಮೆ ಇರುತ್ತೆ ಸೊ ಈ ಮೈನಸ್ ಈ ಡೈರೆಕ್ಷನಲ್ಲಿ ಕಡಿಮೆ ಇರುತ್ತೆ ಹಾಗಾದರೆ ಈ ಪ್ಲಸ್ ಈಸ್ ಮೋರ್ ದ್ಯಾನ್ ಈ ಮೈನಸ್ ಹಾಗಾದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಸೊ ದಟ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಇನ್ ದ ಡೈರೆಕ್ಷನ್ ಲೈಕ್ ದಿಸ್ ಹೀಗಿರುತ್ತೆ ಹಾಗಾದರೆ ಒನ್ ಮೋರ್ ಟೈಮ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಪಿ ಆಗುತ್ತೆ ಮತ್ತು ಇಲ್ಲಿ ಏನು ಕ್ಯಾಲ್ಕುಲೇಷನನ್ನು ಮಾಡಿದ್ವಿ ಸೇಮ್ ಕ್ಯಾಲ್ಕುಲೇಷನ್ ಇಲ್ಲಿಗೂ ಸಹ ವರ್ಕ್ ಆಗುತ್ತೆ ಸೊ ಹಿಯರ್ ಆಲ್ಸೋ ಪಿ ಈಸ್ ಈಕ್ವಲ್ಸ್ ಸೇಮ್ ಈಕ್ವೇಷನ್ ಬರುತ್ತೆ 1/4πε₀ 4aR³ ಡಿವೈಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಟು ದ ಪವರ್ ಸ್ಕ್ವೇರ್ ಪಿ ಕ್ಯಾಪ್ ಸೇಮ್ ಟರ್ಮ್ಸ್ಗಳು ಅಲ್ಲಿಯೂ ಸಹ ಬರುತ್ತೆ ಇಲ್ಲಿ ಏನೇನು ವ್ಯಾಲ್ಯೂಸ್ಗಳನ್ನು ನಾವು ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಇಲ್ಲೂ ಸಹ ಅದೇ ವ್ಯಾಲ್ಯೂಸ್ಗಳು ಬರುತ್ತೆ ಹಾಗಾಗಿ ಇಲ್ಲಿಗೂ ಸಹ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದು 6.26 ಇಂಟು 10⁸ ಪಿ ಕ್ಯಾಪ್ ಆಗುತ್ತೆ ಸೊ ಮೆನಿ ನ್ಯೂಟನ್ ಪರ್ ಕೂಲಂಬ್ ಇಲ್ಲೂ ಸಹ ಅಂದರೆ ಈ ಎರಡೂ ಕೇಸಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಬರುತ್ತೆ ಮತ್ತು ಸೇಮ್ ಡೈರೆಕ್ಷನ್ ಕೂಡ ಇರುತ್ತೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡು ಆ ಡೈಪೋಲ್ ನೆಗೆಟಿವ್ ಚಾರ್ಜ್ನ ಲೆಫ್ಟ್ ಸೈಡ್ ಅಥವಾ ಪಾಸಿಟಿವ್ ಚಾರ್ಜ್ನ ರೈಟ್ ಸೈಡ್ ಪಾಯಿಂಟ್ ಏನಿದೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಯಾವತ್ತೂ ಕೂಡ ಆಕ್ಷಿಯಲ್ ಲೈನ್ನ ಮೇಲೆ ಪಿ ಡೈರೆಕ್ಷನಲ್ಲಿ ಇರುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ ಇದಿಷ್ಟನ್ನು ನಾವು ಈ ಪರ್ಟಿಕ್ಯುಲರ್ ನ್ಯೂಮರಿಕಲಲ್ಲಿ ಕಲ್ತ್ಕೊಳ್ಬೋದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಅರೌಂಡ್ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಈ ಡ್ರಾಯಿಂಗಲ್ಲಿ ನಾವು ಯಾವುದೇ ಒಂದು ಪಾಯಿಂಟನ್ನು ಮಾರ್ಕ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಯಿಂಟ್ ಪಿ ಅಂಥೇಳಿ ನಾನು ಕರಿತೇನೆ ಆ ಪಾಯಿಂಟ್ ಇಲ್ಲಿದೆ ಹಾಗಾದರೆ ಸೊ ಈ ಪಾಯಿಂಟ್ ಏನಿದೆ ಈ ಪಾಯಿಂಟಲ್ಲಿ ಇರೋ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಅನ್ನೋದನ್ನು ನೋಡಬೇಕು ಅದಕ್ಕೆ ಬರುವಂಥ ಈಕ್ವೇಷನ್ ಇದು ಈ ಈಕ್ವೇಷನ್ ಅದಕ್ಕೆ ಅಪ್ಲಿಕಬಲ್ ಆಗುತ್ತೆ ಇಲ್ಲಿ ಕೆಲವು ಫ್ಯಾಕ್ಟ್ಸನ್ನು ನೋಡೋಣಂತೆ
ಏನಾಗುತ್ತೆ ಅಂತಂದರೆ ಇಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಯಾವುದರಿಂದ ಈ ಕಡೆ ಇರುವಂಥ ಒಂದು ಪಾಸಿಟಿವ್ ಚಾರ್ಜಿಂದ, ಇದು ಪಾಸಿಟಿವ್ ಚಾರ್ಜ್, ಈ ಪಾಸಿಟಿವ್ ಚಾರ್ಜಿಂದ ಈ ಪಾಯಿಂಟ್ ಪಿಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ ಇದು. ಹಾಗಾದರೆ ಈ ಎಲೆಕ್ಟ್ರಿಕ್ ಫೀಲ್ಡನ್ನು ನಾನು ಈ ಪ್ಲಸ್ ವೆಕ್ಟರ್ ಅಂಥೇಳಿ ಮಾರ್ಕ್ ಮಾಡ್ತೇನೆ. ಇದು ಈ ಅನ್ನೋದು ಈ ಪ್ಲಸ್ ಚಾರ್ಜಿಂದ ಬಂದಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್. ಹಾಗೆಯೇ ಈ ಕಡೆ ಬದಿಯಲ್ಲಿ ಒಂದು ನೆಗೆಟಿವ್ ಚಾರ್ಜ್ ಇದೆ, ಈ ನೆಗೆಟಿವ್ ಚಾರ್ಜಿಂದ ಬಂದಿರುವಂಥ ಎಲೆಕ್ಟ್ರಿಕ್ ಫೀಲ್ಡು ಇಲ್ಲಿ ನೋಡ್ಬೋದು, ಈ ಡೈರೆಕ್ಷನ್ನಲ್ಲಿದೆ. ಹಾಗಾದರೆ ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ, ಈ ಡೌನ್ವರ್ಡ್ ಡೈರೆಕ್ಟ್ ಆಗಿರುವಂಥ ಎಲೆಕ್ಟ್ರಿಕ್ ಫೀಲ್ಡು ಇದು ಇ ಮೈನಸ್. ಹಾಗಾದರೆ ಒಂದು ಇ ಪ್ಲಸ್ ಆಯಿತು ಮತ್ತು ಇನ್ನೊಂದು ಇ ಮೈನಸ್ ಆಯಿತು. ಇವುಗಳ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಮಧ್ಯದಲ್ಲಿ ಇದೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಇಲ್ಲಿ ನಾವು ನೋಡ್ತಾ ಇರುವಂಥ ಎಲೆಕ್ಟ್ರಿಕ್ ಫೀಲ್ಡು ಇದೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ. ಇ ಅನ್ನೋ ಈ ಫೈನಲ್ ಅಥವಾ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದಕ್ಕಿರುವಂಥ ಈಕ್ವೇಷನ್ ಇದು. ಹಾಗಾದರೆ ಈ ಈಕ್ವೇಷನಲ್ಲಿ ಇರುವಂಥ ಕೆಲವು ಟರ್ಮ್ಸನ್ನು ನೋಡೋಣ. ಈ ಪರ್ಟಿಕ್ಯುಲರ್ ಈಕ್ವೇಷನಲ್ಲಿ ನಮಗೆ ಕಾಣುವಂಥದ್ದು ಒಂದು ಪಿ. ಪಿ ಅಂದರೆ ಡೈಪೋಲ್ ಮೊಮೆಂಟ್ ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್. ಅದರಲ್ಲಿ ಏನಿದೆ ಅಂತಂದರೆ ಪಿ ಈಸ್ ಈಕ್ವಲ್ಸ್ ಟು ಎ ಇಂಟು ಕ್ಯೂ. ಈ ಟು ಎ ಇಂಟು ಕ್ಯೂ, ಟು ಎ ಅಂತಂದರೆ ಲೆಂಗ್ತ್ ಆಫ್ ದ ಡೈಪೋಲ್. ಟು ಎ ಅಂತಂದರೆ ಇದು ಲೆಂಗ್ತ್ ಆಫ್ ದ ಡೈಪೋಲ್. ಕ್ಯೂ ಅಂತಂದರೆ ಇದು ಒಂದು ಪ್ಲಸ್ ಚಾರ್ಜ್ನ ಮ್ಯಾಗ್ನಿಟ್ಯೂಡ್ ಆದರೂ ಆಗ್ಬೋದು ಅಥವಾ ಮೈನಸ್ ಚಾರ್ಜ್ ಏನಿದೆ ಅದರ ಮ್ಯಾಗ್ನಿಟ್ಯೂಡ್ ಕೂಡ ಆಗ್ಬೋದು. ಎರಡರಲ್ಲಿ ಯಾವುದರದ್ದಾದರೂ ಮ್ಯಾಗ್ನಿಟ್ಯೂಡನ್ನು ಯೂಸ್ ಮಾಡ್ಬೋದು. ಮತ್ತು ಈ ಪಾಯಿಂಟ್ ಇಲ್ಲಿ ಏನಿದೆ, ಇಲ್ಲಿ ನಾವು ನೋಡ್ತಾ ಇರುವಂಥ ಒಂದು ಪಾಯಿಂಟ್ ಇದು, ಈ ಪಾಯಿಂಟ್ ಓ, ಇದು ಮಿಡ್ ಪಾಯಿಂಟ್. ಈ ಪಾಯಿಂಟ್ ಏನಿದೆ ಇದು, ಇದು ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಮಿಡ್ ಪಾಯಿಂಟ್ ಆಗಿದೆ. ಆಮೇಲೆ ಇಲ್ಲಿ ಬರುವಂಥ ಆರ್ ಅನ್ನೋವಂಥ ಟರ್ಮ್ ಏನಿದೆ ಅದು ಈ ಲೆಂಗ್ತ್. ಈ ಮಿಡ್ ಪಾಯಿಂಟ್ ಓದಿಂದ ಪಾಯಿಂಟ್ ಪಿಗಿರುವಂಥ ಈ ದೂರ, ಇದನ್ನು ನಾವು ಆರ್ ಅಂಥೇಳಿ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಥೀಟ ಅನ್ನುವಂಥದ್ದು ಏನು ನೋಡ್ತೀವಿ, ಈ ಥೀಟ ಅನ್ನುವಂಥದ್ದು ಯಾವುದು ಅಂತಂದರೆ ಇಲ್ಲಿ ಬರುವಂಥ ಒಂದು ಆ್ಯಂಗಲು ಈ ಆ್ಯಂಗಲ್. ಈ ಕಂಪ್ಲೀಟ್ ಆ್ಯಂಗಲ್ ಏನಿದೆ ಇದು, ಈ ಪರ್ಟಿಕ್ಯುಲರ್ ಆ್ಯಂಗಲ್ ಥೀಟ. ಸೊ ದಿಸ್ ದ ಆ್ಯಂಗಲ್ ಬಿಟ್ವೀನ್ ಡೈಪೋಲ್ ಮೊಮೆಂಟ್ ವೆಕ್ಟರ್. ಡೈಪೋಲ್ ಮೊಮೆಂಟ್ ವೆಕ್ಟರ್ ಈ ಡೈರೆಕ್ಷನಲ್ಲಿರುತ್ತೆ, ಇದು ಪಿ ವೆಕ್ಟರ್ ಇರುವಂಥ ಡೈರೆಕ್ಷನ್ನು. ಹಾಗೆಯೇ ಆರ್ ವೆಕ್ಟರ್ ಅಂತಂದರೆ ಇದು ಪೊಸಿಷನ್ ವೆಕ್ಟರ್ ಆಫ್ ಪಿ ಏನಿದೆ ಆ ವೆಕ್ಟರ್, ಅವೆರಡರ ಮಧ್ಯದಲ್ಲಿರೋ ಆ್ಯಂಗಲ್ಲು ಥೀಟ ಆಗುತ್ತೆ. ಅಲ್ಲಿಗೆ ಸೊ ಈ ಪರ್ಟಿಕ್ಯುಲರ್ ಈಕ್ವೇಷನಲ್ಲಿ ನಮಗೆ ಏನೇನು ಟರ್ಮ್ ಬಂತು ಅನ್ನೋದು ಗೊತ್ತಾಯಿತು. ಹಾಗೆಯೇ ಈ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದರ ಡೈರೆಕ್ಷನ್ ಕಂಡುಹಿಡಿಬೇಕು ಅಂತಂದರೆ ಈ ಟರ್ಮನ್ನ ನಾವು ಅಂದರೆ ಈ ಎಕ್ಸ್ಪ್ರೆಷನನ್ನು ನೋಡಬೇಕು. ಸೊ ಆಲ್ಫಾ ಈಸ್ ಈಕ್ವಲ್ಸ್ ಟ್ಯಾನ್ ಇನ್ವರ್ಸ್ ಇನ್ಸೈಡ್ ಬ್ರಾಕೆಟ್ ಹಾಫ್ ಟ್ಯಾನ್ ಥೀಟಾ. ಸೊ ಥೀಟಾ ಅಂತಂದರೆ ಯಾವ ಆ್ಯಂಗಲ್ ಅನ್ನೋದು ಸ್ಪಷ್ಟವಾಯಿತು. ಇಲ್ಲಿ ಈ ಆಲ್ಫಾ ಅಂತಂದರೆ ಯಾವುದು, ಈ ಪ್ಲಸ್ ಮತ್ತು ಈಗಿರುವಂಥ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡಿಗಿರುವಂಥ ಈ ಡೈರೆಕ್ಷನ್, ಇದು ಆಲ್ಫಾ ಆಗುತ್ತೆ, ಆ್ಯಂಗಲ್ ಆಲ್ಫಾ. ಸೊ ದಿಸ್ ವಿಲ್ ಗಿವ್ ದ ಫೈನಲ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ಪಿ ವಿತ್ ರೆಸ್ಪೆಕ್ಟ್ ಟು ಇ ಪ್ಲಸ್. ಇದಿಷ್ಟನ್ನು ಸ್ಟೂಡೆಂಟ್ಸು ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅನುಕೂಲ ಆಗುತ್ತೆ. ಸೊ ನಮ್ಮ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ಹೇಗಿದೆ, ಡಿಟರ್ಮಿನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂಗ್ತ್ ಎ ಅಟ್ ದ ಮಿಡ್ ಪಾಯಿಂಟ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಹೂಸ್ ಲೆಂಗ್ತ್ ಈಸ್ 4 cm ಆ್ಯಂಡ್ ಚಾರ್ಜಸ್ -3 nC ಆ್ಯಂಡ್ +3 nC. ಬಿ ಅಟ್ ಎ ಪಾಯಿಂಟ್ 30 cm ಅವೇ ಫ್ರಮ್ ದ ಮಿಡ್ ಪಾಯಿಂಟ್ ಆಫ್ ದಿಸ್ ಡೈಪೋಲ್ ಆ್ಯಂಡ್ ಆನ್ ದ ಆಕ್ಸಿಸ್. ಓಕೆ, ಸೊ ಈ ಪ್ರಾಬ್ಲಮ್ ಏನಿತ್ತು ಅದಕ್ಕೆ ಸೊಲ್ಯೂಷನ್ ನೋಡೋಣಂತ, ಇಲ್ಲಿ ಒಂದು ಎಲೆಕ್ಟ್ರಿಕ್ ಡೈಪೋಲ್ನ ಕೊಟ್ಟಿದ್ದಾರೆ, ಅದರಲ್ಲಿ ಎರಡು ಚಾರ್ಜಸ್ ಕೊಟ್ಟಿದ್ದಾರೆ, -3 nC ಆ್ಯಂಡ್ +3 nC.
ಮತ್ತು ಡೈಪೋಲ್ ಲೆಂಗ್ತ್ ಏನಿದೆ ಅದು 4 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಫಸ್ಟ್ ಪಾರ್ಟ್ ಏನಿದೆ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿ ನೋಡೋಣಂತೆ. ಸೊ ಇದು ಡೈಪೋಲ್, ಒಂದು ಬದಿಯಲ್ಲಿ -3 ನ್ಯಾನೋಕೂಲಂ ಇದೆ, ಇನ್ನೊಂದು ಬದಿಯಲ್ಲಿ +3 ನ್ಯಾನೋಕೂಲಂ ಇದೆ. ಟೋಟಲ್ ಲೆಂಗ್ತ್ ಆಫ್ ದ ಡೈಪೋಲ್ ಏನಿದೆ ಅದು 4 ಸೆಂಟಿಮೀಟರ್ ಇದೆ. ಟೋಟಲ್ ಲೆಂಗ್ತ್ ಆಫ್ ದ ಡೈಪೋಲ್ ಇಸ್ 4 ಸೆಂಟಿಮೀಟರ್. ನಮಗೇನು ಕೇಳ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್. ಸೇ ದಿಸ್ ಇಸ್ ದ ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್, ಸೊ ಮಿಡ್ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಈಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವತ್ತೂ ಕೂಡ ಏನಾಗಿರುತ್ತೆ, ಈ ಪಾಸಿಟಿವ್ ಚಾರ್ಜಿಂದ ಈ ಬದಿಗೆ, ಹಾಗೆ ನೆಗೆಟಿವ್ ಚಾರ್ಜಿಂದ ಕೂಡ ಇದೇ ಬದಿಗೆ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಬಂದಿರುತ್ತೆ, ಒಂದು ಇ ಪ್ಲಸ್ ಇನ್ನೊಂದು ಇ ಮೈನಸ್. ಹಾಗಾದರೆ ಈ ಪಾಯಿಂಟಲ್ಲಿ, ಈ ಮಿಡ್ ಪಾಯಿಂಟ್ ಏನಿತ್ತು ಓ ಅಂಥೇಳಿ, ಇಲ್ಲಿ ಎರಡು ಎಲೆಕ್ಟ್ರಿಕ್ ಫೀಲ್ಡ್ಗಳು ಸೇಮ್ ಡೈರೆಕ್ಷನಲ್ಲಿರೋದ್ರಿಂದ, ಸೇಮ್ ಡೈರೆಕ್ಷನಲ್ಲಿರೋದ್ರಿಂದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇವೆರಡರ ಸಮ್ ಆಗಿರುತ್ತೆ. ಹಾಗಾಗಿ ನಾವೇನಂತ ಬರೀಬೋದು, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ದ ಮಿಡ್ ಪಾಯಿಂಟ್, ಅಟ್ ದ ಮಿಡ್ ಪಾಯಿಂಟ್ ಓ ಈಸ್ ಈಸ್ ಈಕ್ವಲ್ಸ್ ಇ ಪ್ಲಸ್ ಪ್ಲಸ್ ಇ ಮೈನಸ್. ಇ ಪ್ಲಸ್ ಅಂದರೆ ಪಾಸಿಟಿವ್ ಚಾರ್ಜಿಂದ ಬಂದಿರೋ ಎಲೆಕ್ಟ್ರಿಕ್ ಫೀಲ್ಡು, ಇ ಮೈನಸ್ ಅಂತಂದರೆ ನೆಗೆಟಿವ್ ಚಾರ್ಜಿಂದ ಬಂದಿರೋ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಒಂದು ನೆನಪಿರಲಿ, ಇ ಎ ಈಸ್ ಈಕ್ವಲ್ಸ್ ಇ ಪ್ಲಸ್ ಮತ್ತು ಇ ಮೈನಸ್ ಎರಡು ಸೇಮ್ ಇರ್ತವೆ. ಕಾರಣ ಏನು ಅಂತಂದರೆ ಡಿಸ್ಟೆನ್ಸ್ ಸೇಮ್, ಚಾರ್ಜ್ಗಳು ಸೇಮ್, ಹಾಗಾಗಿ ಇ ಎ ಮತ್ತು ಇ ಮೈನಸ್ ಎರಡು ಕೂಡ ಈಕ್ವಲ್ ಇರುತ್ತೆ. ಹಾಗಾಗಿ ನಾವೇನು ಮಾಡ್ಬೋದು, ನೆಟ್ ಎಲೆಕ್ಟ್ರಿಕ್ ಫೀಲ್ಡನ್ನು 2 ಟೈಮ್ಸ್ ಇ ಪ್ಲಸ್ ಅನ್ನೋ ಅರ್ಥದಲ್ಲಿ ಬರೀಬೋದು, 2 ಟೈಮ್ಸ್ ಇ ಪ್ಲಸ್ ಅನ್ನೋ ಅರ್ಥದಲ್ಲಿ ಬರೀಬೋದು. ಮುಂದಕ್ಕೆ ಏನು ಬರೀಬೋದು ನಾನು, ಇ ಈಸ್ ಈಕ್ವಲ್ಸ್ 2 ಇಂಟು ಇ ಪ್ಲಸ್ಗೆ ಫಾರ್ಮುಲಾ. ಪಾಯಿಂಟ್ ಚಾರ್ಜಿಂದ ಬರೋ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಹೇಗೆ ಬರಿತೀವಿ, 1/4πε₀ ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಅನ್ನೋ ಫಾರ್ಮುಲಾದಲ್ಲಿ ಬರಿತೇವೆ. ಇಲ್ಲಿ ಈ ಪರ್ಟಿಕ್ಯುಲರ್ ಸಿಚುವೇಶನಲ್ಲಿ ನಮಗೆ ಆರ್ ಅಂತಂದರೆ ಈ ಡಿಸ್ಟೆನ್ಸ್, ಇಲ್ಲಿರುವಂಥ ಡಿಸ್ಟೆನ್ಸ್ ಇದು, ದಿಸ್ ಡಿಸ್ಟೆನ್ಸ್ ಈಸ್ ಆರ್ ಆ್ಯಂಡ್ ವಿಚ್ ಈಸ್ ಈಕ್ವಲ್ಸ್ 2 ಸೆಂಟಿಮೀಟರ್. ಈ ಪಾಯಿಂಟ್ ಚಾರ್ಜಿಂದ ಇಲ್ಲಿಗೆ ಇರುವಂಥ ದೂರ ಇದೆಯಲ್ಲ, ಇದು 2 ಸೆಂಟಿಮೀಟರ್ ಆಗುತ್ತೆ. ಯಾಕೆಂದರೆ ಕಂಪ್ಲೀಟ್ ಲೆಂಗ್ತ್ 4 ಸೆಂಟಿಮೀಟರ್, ಹಾಗಾದರೆ ಒಂದು ಪೋರ್ಷನ್ 2 ಸೆಂಟಿಮೀಟರ್, ಇನ್ನೊಂದು ಪೋರ್ಷನ್ ಕೂಡ 2 ಸೆಂಟಿಮೀಟರ್ ಆಗುತ್ತೆ. ಹಾಗಾಗಿ ಆರ್ ಅನ್ನೋದು 2 ಸೆಂಟಿಮೀಟರ್ ಆಗುತ್ತೆ. ಅಲ್ಲಿಗೆ ನನಗೆ ಬರುವಂಥ ಆನ್ಸರು ಈಸ್ ಈಕ್ವಲ್ಸ್ 2 × 9 × 10⁻⁹ ಮಲ್ಟಿಪ್ಲೈಡ್ ಬೈ ಚಾರ್ಜ್ ವಿಚ್ ಈಸ್ 3 × 10⁻⁹ ಡಿವೈಡ್ ಬೈ ಆರ್ ಸ್ಕ್ವೇರ್ ವಿಚ್ ಈಸ್ 2 × 10⁻²² ಸ್ಕ್ವೇರ್. ಇದನ್ನು ಬರೀಬೋದು. ಹಾಗಾದರೆ ಕೊನೆಯದಾಗಿ ನನಗೆ ಸಿಗುವಂಥ ಆನ್ಸರು ಈಸ್ ಈಕ್ವಲ್ಸ್, ಸೊ ಇಲ್ಲಿ +9 ಮತ್ತು -9 ಹೊರಟೋಯಿತು. ಸೊ 9 × 3 = 27 254 ಡಿವೈಡ್ ಬೈ 4 × 10⁻⁴. ಹಾಗಾದರೆ ಈ ಈಸ್ ಈಕ್ವಲ್ಸ್ ನನಗೆ ಈ ಪರ್ಟಿಕ್ಯುಲರ್ ಸಿಚುವೇಶನಲ್ಲಿ ಸಿಗುವಂಥದ್ದು 13.5 × 10⁴ ನ್ಯೂಟನ್ ಪರ್ ಕೊಲೂಮ್ ಅಂತ ಆಗುತ್ತೆ. ಆ್ಯಂಡ್ ಈಸ್ ಅಪೋಸಿಟ್ ಟು ಪಿ ವ್ಯಾಕ್ಟ್ರ್ ಆಗುತ್ತೆ. ಯಾಕೆ ಅಂತಂದರೆ ಪಿ ವ್ಯಾಕ್ಟ್ರ್ ಎಲ್ಲಿರುತ್ತೆ ಯಾವಾಗಲೂ ಈ ಮಧ್ಯದಲ್ಲಿ, ಪಿ ವ್ಯಾಕ್ಟ್ರ್ ಯಾವತ್ತೂ ಕೂಡ ಇಲ್ಲಿ ನೆಗೆಟಿವಿಂದ ಪಾಸಿಟಿವ್ ಕಡೆಗೆ ಹೀಗೆ ಹೋಗಿರುತ್ತೆ. ಈ ಪಿಂಕ್ ಕಲರಲ್ಲಿ ಏನು ಬರೀತಾ ಇದ್ದಾನೆ, ದಿಸ್ ಈಸ್ ಪಿ ವ್ಯಾಕ್ಟರ್. ಪಿ ವ್ಯಾಕ್ಟ್ರ್ ಹೀಗಿದೆ, ಎ ವ್ಯಾಕ್ಟ್ರ್ ಹೀಗಿದೆ. ಹಾಗಾಗಿ ನಮಗೆ ಈ ವ್ಯಾಕ್ಟರ್ ಈಸ್ ಅಪೋಸಿಟ್ ಟು ಪಿ ವ್ಯಾಕ್ಟರ್ ಅಂತ ಆಗುತ್ತೆ. ಮಿಡ್ ಪಾಯಿಂಟಲ್ಲಿ ಈ ಕಡೆ ಸೈಡ್ಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಇರುತ್ತೆ. ಇದು ನಮಗೆ ಪಾರ್ಟ್ ಎಗೆ ಸೊಲ್ಯೂಷನ್ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ ಪಾರ್ಟ್ ಬಿಯಲ್ಲಿ ಈ ಪಾಯಿಂಟ್ ಏನಿದೆ, ಈ ಡೈಪೋಲ್ ಆಕ್ಸಿಸ್ನ ಮೇಲಿರುವಂಥ ಪಾಯಿಂಟು, ಅದು 30 ಸೆಂಟಿಮೀಟರ್ ಅವೇ ಫ್ರಮ್ ದ ಮಿಡ್ ಪಾಯಿಂಟ್ ಅಂತ ಕೇಳ್ತಾ ಇದ್ದಾರೆ. ಆ ಪಾಯಿಂಟ್ ಅಲ್ಲಿ ಕೇಳಿರುವಂಥ ಒಂದು ಪಾಯಿಂಟ್ 30 ಸೆಂಟಿಮೀಟರ್ ಅವೇ ಫ್ರಮ್ ದ ಮಿಡ್ ಪಾಯಿಂಟ್.
ಆ್ಯಂಡ್ ಲೈಯಿಂಗ್ ಅಲಾಂಗ್ ದ ಆಕ್ಸಿಸ್. ಹಾಗಾದರೆ 30 centimeters ದೂರದಲ್ಲಿದೆ ಅಂತಂದರೆ ಅರ್ಥ ಏನು? ಇದು ನೆಗೆಟಿವ್ ಕ್ಯೂ, ನೆಗೆಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್, ಇದು 4 centimeters ಆಗಿದೆ. ಇಲ್ಲೆಲ್ಲೋ ಭಾಳ ದೂರದಲ್ಲಿ ಬರುತ್ತೆ ಪಾಯಿಂಟ್ ಪಿ, ಈ ಡಿಸ್ಟೆನ್ಸು 30 centimeters. ಹಾಗಾದರೆ ನಾವಿಲ್ಲಿ ಅಂದ್ಕೊಳ್ಬೋದು ಲೆಟ್ ಆರ್ ಈಸ್ ಮಚ್ ಗ್ರೇಟರ್ ದ್ಯಾನ್ ಎ ಅಂತ ಅಂದ್ಕೊಳ್ಳೋಣ. ಅಂದ್ಕೊಂಡ್ರೆ ಯಾಕೆಂದರೆ ಆರ್ ಅಂತಂದರೆ 30 centimeters, ಎ ಅಂತಂದರೆ 2 centimeters, 2a is 4 centimeters ಆ್ಯಂಡ್ a is 2 centimeters. ಹಾಗಾದರೆ 15 times ಜಾಸ್ತಿ, 15 times ಇದೆ ಆರ್, ಎಕ್ಕಿಂತ 15 times ಇದೆ. ಹಾಗಾಗಿ ನಾನು ಆರ್ ಗ್ರೇಟರ್ ದ್ಯಾನ್ ಎ ಅಂಥೇಳಿ ಅಂದ್ಕೊಳ್ತೇನೆ. ಹೀಗೆ ಅಂದ್ಕೊಂಡಾಗ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಡಿಸ್ಟೆಂಟ್ ಪಾಯಿಂಟ್, ಡಿಸ್ಟೆಂಟ್ ಪಾಯಿಂಟ್ ಅದನ್ನು ನಾವು ಬರ್ಕೊಳ್ಬೇಕಾದ್ರೆ ಹೇಗೆ ಬರಿತೀವಿ? ಇ ಈಸ್ ಈಕ್ವಲ್ಸ್ 1/4πε0 ಇಂಟು ಕ್ಯೂ. ಇಲ್ಲಿ ಹೀಗೆ ಬರೆಯೋಣಂತೆ, ಏನಂತ ಬರೀಬೋದು, ಈ ಯಾವುದು ಆಕ್ಸಿಸ್ನ ಮೇಲೆ ನಾನು ಬರೀಬೇಕಾದ್ರೆ ಆ ಪಾಯಿಂಟನ್ನು ಭಾಳ ಸುಲಭವಾಗಿ ಹೀಗೆ ಬರ್ಕೊಂಬಿಡ್ತೇನೆ. ಏನೋ ಅಂತ ಬರೀಬೋದಪ್ಪ ಅಂತಂದರೆ 4aq/r³ ಅಂಥೇಳಿ ಬರೀಬೋದು. 4aq/r³ ಇಂಟು ಪಿ ವೆಕ್ಟರ್ ಅಂಥೇಳಿ ಬರೀಬೋದು. ಇದು ಯಾವಾಗ ಬರೀಬೋದಾಗ್ತದೆ? ವೆನ್ ಆರ್ ಈಸ್ ಮಚ್ ಗ್ರೇಟರ್ ದ್ಯಾನ್ ಎ ಇದ್ದಾಗ ಮಾತ್ರ. ಹಾಗಾದರೆ ಸೊ ನೆಕ್ಸ್ಟು ನಮ್ಮ ಸ್ಟೆಪ್ಪಲ್ಲಿ ಈ ವೆಕ್ಟರ್ ಎಷ್ಟಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಾದರೆ 1/4πε0 ಇಸ್ ಆ್ಯಸ್ ಯೂಶುವಲ್ 9×10⁹ ಮಲ್ಟಿಪ್ಲೈಡ್ ಬೈ 4a is 2 centimeters, 2×10⁻², ಇಂಟು ಕ್ಯೂ, ಕ್ಯೂ ಇಸ್ 3 nC, ಡಿವೈಡ್ ಬೈ ಆರ್ ಕ್ಯೂಬ್. ಆರ್ ಇಸ್ 30 centimeters, ಸೊ ಆರ್ ಇಸ್ 30 centimeters. 30 centimeters ಅಂತಂದರೆ 30×10⁻², ಅದರ ಕ್ಯೂಬ್, ಕ್ಯೂಬ್ನ ಬರ್ಕೊಳ್ಬೇಕು ಅದರ ಕ್ಯೂಬ್. ಹಾಗಾದರೆ ಈ ಈಸ್ ಈಕ್ವಲ್ಸ್ ನನಗೆ ಸಿಗತ್ತೆ ಹೀಗೆ. ಇಲ್ಲಿ 10⁻⁹ ಮತ್ತು 10⁻⁹ ಹೊರಟೋಯಿತು. 9×4×2×3×10⁻², ಡಿವೈಡ್ ಬೈ, ಸೊ 30×30 ಇಟ್ಸ್ 900, 900×30 ಸೊ 9×3 is 27, 2×3 0s ಆಯಿತು, ×10⁻⁶ ಆಗುತ್ತೆ. ಹಾಗಾದರೆ ಇಷ್ಟು ಪಿ ಕ್ಯಾಪ್, ಇದು ಡೈರೆಕ್ಷನನ್ನು ಕೊಡುತ್ತೆ. ಅಲ್ಲಿಗೆ ನನಗೆ ಈಸ್ ಈಕ್ವಲ್ಸ್ ಏನಾಯಿತು, 9×4×6×10⁻², ಡಿವೈಡ್ ಬೈ ಇಟ್ ಈಸ್ 27×10⁻³ ಅಂತ ಆಗುತ್ತೆ. ಇಷ್ಟು ಪಿ ಕ್ಯಾಪ್ ಇರುತ್ತೆ. ಹಾಗಾದರೆ ಫೈನಲಿ ನಾನು ಕ್ಯಾಲ್ಕುಲೇಟ್ರಲ್ಲಿ ಇದನ್ನು ವರ್ಕೌಟ್ ಮಾಡಿದಾಗ ನನಗೆ ಸಿಗುವಂಥ ಆನ್ಸರು 8×10⁻¹ ಅಥವಾ 80 newtons per coulomb ಅಂಥೇಳಿ ಆನ್ಸರ್ ಬರುತ್ತೆ. ಎಷ್ಟು 80 newtons per coulomb ಅಂಥೇಳಿ ಬರುತ್ತೆ. ಅದು ಯಾವ ಡೈರೆಕ್ಷನಲ್ಲಿದೆ? ಪಿ ಡೈರೆಕ್ಷನಲ್ಲಿ ಇದೆ. ಅಂದರೆ ಪಿ ಯಾವ ಡೈರೆಕ್ಷನಲ್ಲಿ ಇರುತ್ತೆ? ಪಿ ಯಾವತ್ತೂ ಕೂಡ ಮೈನಸ್ ಚಾರ್ಜ್, ಮೈನಸ್ಸಿಂದ ಪಾಸಿಟಿವ್ ಚಾರ್ಜ್ ಕಡೆಗೆ ಇರುತ್ತೆ. ಹೀಗೆ ಹಾಗಾದರೆ ಪಿ ಡೈರೆಕ್ಷನ್ ಏನಿದೆಯೋ ಅದೇ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಪಾಯಿಂಟ್ ಪಿಯಲ್ಲಿ ಇರುತ್ತೆ. ಇದಿಷ್ಟು ಪಾರ್ಟ್ ಬಿ ಆಫ್ ದ ಕ್ವಶನ್ ಏನಿತ್ತು ಅದಕ್ಕೆ ಆನ್ಸರ್ ಆಗಿದೆ. ದೆರ್ ಇಸ್ ಎ ಪಾಯಿಂಟ್ ಪಿ ಎಕ್ಸಿಟ್ಸ್ 4 centimeters ಫ್ರಮ್ ದ ಮಿಡ್ ಪಾಯಿಂಟ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ ಆ್ಯಂಡ್ ಆನ್ ದ ಈಕ್ವಟೋರಿಯಲ್ ಪ್ಲೇನ್. What is the electric field strength at that point? Given charges in the dipole -5 nC and +5 nC. Length of the dipole 6 centimeters. If that point is taken to 25 centimeters distance on the same plane, then what will be the strength of the electric field at that point? ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂಥೇಳಿ ನೋಡೋಣಂತೆ. ಇಲ್ಲಿ ಎರಡು ಪಾರ್ಟ್ ಆಫ್ ಕ್ವಶನ್ಸ್ ಇದೆ. ನಾವು ಮೊದಲನೇ ಪಾರ್ಟಿಗೆ ಸೊಲ್ಯೂಷನ್ನ ಫಸ್ಟು ನೋಡೋಣಂತೆ ಏನು ಅಂತ.
ಈಗ ಇಲ್ಲಿ ಏನಾಗಿದೆ, ಒಂದು ಎಲೆಕ್ಟ್ರಿಕ್ ಡೈಪೋಲ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಡೈಪೋಲ್ ಹೀಗಿದೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಹೀಗಿದೆ, ಇಲ್ಲಿ ಒಂದು ಬದಿಯಲ್ಲಿ ಮೈನಸ್ ಚಾರ್ಜ್, ಇನ್ನೊಂದು ಬದಿಯಲ್ಲಿ ಪ್ಲಸ್ ಚಾರ್ಜ್ ಇದೆ. ಚಾರ್ಜ್ಗಳು ಎಷ್ಟಪ್ಪ ಅಂತಂದರೆ -5 nanocoulomb, ಹಂಗೆ +5 nanocoulomb. ಲೆಂಥ್ ಆಫ್ ದ ಡೈಪೋಲ್ ಏನಿದೆ ಅದು 6 cm ಅಂಥೇಳಿ ಗಿವನ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ ಲೆಂಥ್ ಏನಿದೆ ಅದು 6 cm. ಅಂದರೆ ಫಸ್ಟ್ ಪೋರ್ಷನ್ ಏನಿದೆ ಅದು 3 cm ಆಗುತ್ತೆ, ಸೆಕೆಂಡ್ ಪೋರ್ಷನ್ 3 cm ಆಗುತ್ತೆ. ಈಕ್ವಟೋರಿಯಲ್ ಪ್ಲೇನ್ ಅಂತಂದರೆ ಎನಿ ಪ್ಲೇನ್ ವಿಚ್ ಈಸ್ ಪಾಸಿಂಗ್ ಥ್ರೂ ದ ಮಿಡ್ ಪಾಯಿಂಟ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಲೆಂಥ್ ಆಫ್ ದ ಡೈಪೋಲ್. ಅದನ್ನು ಆ ಪ್ಲೇನನ್ನು ನಾನು ಈ ಲೈನಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಇದು ಈಕ್ವಟೋರಿಯಲ್ ಪ್ಲೇನ್. ಈ ಈಕ್ವಟೋರಿಯಲ್ ಪ್ಲೇನ್ನ ಮೇಲೆ ಒಂದು ಪಾಯಿಂಟ್ ಇದೆ ಇಲ್ಲೆಲ್ಲೋ ಒಂದು ಕಡೆಯಲ್ಲಿ, ಇದು ಪಾಯಿಂಟ್ ಪಿ. ಈ ಪಾಯಿಂಟ್ ಪಿ ಏನಿದೆ ಅದು 4 cm ಫ್ರಮ್ ದ ಮಿಡ್ ಪಾಯಿಂಟ್ ಓ ಆಗಿದೆ. 4 cm ಫ್ರಮ್ ದ ಮಿಡ್ ಪಾಯಿಂಟ್ ಆಗಿದೆ. ಹಾಗಾದರೆ ನಮಗೆ ಕ್ಲಿಯರ್ ಆಯಿತು, ಎ ಈಸ್ ಈಕ್ವಲ್ಸ್ 3 cm ಅಥವಾ 2a = 6 cm ಅಂತ ಹೇಳಿ ಆಗತ್ತೆ. ಅಥವಾ ಎ ಸ್ಕ್ವೇರ್ ಬೇಕು ನಮಗೆ ಅಂತಂದರೆ ಅದು 9 × 10⁻⁴ ಆಗುತ್ತೆ. ಹಾಗೆಯೇ ಆರ್ ಏನಿದೆ ಅದು 4 cm ಇದೆ. ಆರ್ ಸ್ಕ್ವೇರ್ ಏನಿದೆ ಅದು 16 × 10⁻⁴ ಆ ವ್ಯಾಲ್ಯೂ ಆಗ್ತದೆ. ಸೊ ಈ ಡಿಸ್ಟೆನ್ಸ್ ಆರ್ ಅಂತಂದರೆ, ಹಾಗಾದರೆ ಈ ಪಾಯಿಂಟ್ ಪಿ ಅಲ್ಲಿರೋ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂಗ್ತ್ ಎಷ್ಟು ಅಂಥೇಳಿ ಕಂಡುಹಿಡಿಬೇಕು. ಇದು ನಮ್ಮ ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್ನಲ್ಲಿರುವಂಥದ್ದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಈಗ ಆರ್ ಮತ್ತು ಎ ಎರಡೂ ಭಾಳ ಹತ್ತಿರದಲ್ಲಿರುವಂಥ ವ್ಯಾಲ್ಯೂಸ್ಗಳಾಗಿದ್ದರೆ ಅವಾಗ ನಾವು ಏನು ಮಾಡಬೇಕಾಗತ್ತೆ ಅಂದರೆ, ಇನ್ ಜನರಲ್ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ದ ಗಿವನ್ ಪಾಯಿಂಟ್ P will be E vector is equals -1/4πε₀ 2a × q/r² + a² / 3/2 p cap. ಡಿರೈವೇಶನಲ್ಲಿ ಏನು ನೀವು ನೋಡಿದರೆ ಅದೇ ಈಕ್ವೇಷನ್ ಆಗಿರಬೇಕಿದೆ. ಹಾಗಾದರೆ ಇದು ಜನರಲ್ ಈಕ್ವೇಷನ್, ನಾನು ಹೀಗೆ ಬರೆದಿದ್ದೀನಿ. ಈಕ್ವೇಷನ್ ಏನು ಕೊಡುತ್ತೆ, ಈ ಪಾಯಿಂಟ್ ಪಿ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನು ಕೊಡುತ್ತೆ. ಮತ್ತು ಆ ಪಾಯಿಂಟ್ ಪಿ ಏನಿದೆ ಅದು ಈಕ್ವಿಟೋರಿಯಲ್ ಪ್ಲೇನ್ನ ಮೇಲೆ ಇರುವಂಥ ಒಂದು ಪಾಯಿಂಟ್ ಆಗಿರಬೇಕು. ಈಗ ನಾವಿಲ್ಲಿ ಸಬ್ಸ್ಟಿಟ್ಯೂಷನನ್ನು ಮಾಡ್ಕೊಳ್ತಾ ಹೋಗೋಣ. ಈ ವೆಕ್ಟರ್ ಇಸ್ ಈಕ್ವಲ್ಸ್ -9 × 10⁹ ಇದು ಇಂಟು, ಇಲ್ಲಿ ನೋಡಿ 2a ಇದೆ. ಸೊ 2a ಸ್ಟ್ಯಾಂಡ್ಸ್ ಫಾರ್ 6 cm, ಅಂದರೆ 6 × 10⁻². ಇಂಟು ಕ್ಯೂ, ಯಾವುದಾದ್ರು ಚಾರ್ಜ್ ತೊಗೊಳ್ಬೋದು, ಇದು ಅಥವಾ ಇದು 5 nanocoulomb ಯಾವುದಾದ್ರೂ ತೊಗೊಳ್ಬೋದು. ಹಾಗಾದರೆ 5 × 10⁻⁹. ಡಿನಾಮಿನೇಟ್ರಲ್ಲಿ r² + a² ಇದೆ. ಆರ್ ಸ್ಕ್ವೇರ್ ಅಂದರೆ ನಾನು ಇಲ್ಲಿ ವರ್ಕ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ವಿಚ್ ಇಸ್ 16 × 10⁻⁴ ಪ್ಲಸ್ ಎ ಸ್ಕ್ವೇರ್ ಅಂತಂದರೆ 9 × 10⁻⁴ ⁄3/2 ಮತ್ತು ಡೈರೆಕ್ಷನ್ ಪಿ ಕ್ಯಾಪ್, ಅದರಲ್ಲಿರೋ ಮೈನಸ್ ಇಲ್ಲಿ ಬಂದಿದೆ. ಸೊ ಈ ಸ್ಟೆಪ್ಪಲ್ಲಿ ನಾನು ಮುಂದುವರೆದ್ರೆ 10⁻⁹ ಮತ್ತು 10⁻⁹ ಹೊರಟೋಯ್ತು. 9, 6 ಮತ್ತು 5 30 × 9 ಅಂತಂದರೆ −270 × 10⁻², ⁡25 × 10⁻⁴⁄3/2 ಆಗುತ್ತೆ. ಇಲ್ಲಿ ಡಿನಾಮಿನೇಟ್ರಲ್ಲಿ ಭಾಳ ಕೇರ್ಫುಲ್ಲಾಗಿ ನೀವು ವರ್ಕೌಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಡಿನಾಮಿನೇಟ್ರ್ ಏನಿದೆ ಇದು, ಇದರಲ್ಲಿ 25 × 10⁻ ಏನಿದೆ ಇಲ್ಲಿ, ಇದನ್ನು ನಾನು ಮೊದಲಿಗೆ √25 × 10⁻⁴ ಇದಕ್ಕೆ ಕ್ಯೂಬ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೇನೆ. ಹಾಗಾದರೆ ದಿಸ್ ಈಸ್ ಈಕ್ವಲ್ಸ್ 25 × 10⁻⁴ಗೆ ರೂಟ್ ನೋಡಿದರೆ ಅದು 5 × 10⁻²² ಆಗುತ್ತೆ. ಅದಕ್ಕೆ ಸ್ಕ್ವೇರ್ ಐ ಮೀನ್ ಕ್ಯೂಬ್ ಇತ್ತು ಅಂತ ಆದರೆ 5³ ವಿಚ್ ಈಸ್ 5 × 5 × 5 125 × 10⁻⁶ ಆಗುತ್ತೆ. ಹಾಗಾದರೆ ಡಿನಾಮಿನೇಟ್ರಲ್ಲಿ ನಾನು ಉಪಯೋಗಿಸ್ಬೇಕಾಗಿರುವಂಥ ಒಂದು ನಂಬರು ಇಷ್ಟಾಗಿರಬೇಕು, 125 × 10⁻⁶. ಅಲ್ಲಿಗೆ ಈ ವೆಕ್ಟರ್ ಏನಿದೆ, ದಟ್ ಈ ವೆಕ್ಟರ್ ಇಸ್ ಈಕ್ವಲ್ಸ್ ಮೈನಸ್
270 into 10 power minus 2 whole divided by 125 into 10 power minus 6 ಮತ್ತೆ ಈ ಪಿ ಕ್ಯಾಪ್ ಅನ್ನೋದನ್ನು ಬರೆದಿಟ್ಕೊಂಡಿದ್ದೇನೆ. ಹಾಗೆ ಕೊನೆಯದಾಗಿ ನಾನು ಈ ಟರ್ಮ್ನ ಸಾಲ್ವ್ ಮಾಡಿದರೆ ಈ ವೆಕ್ಟರ್ ಇಸ್ ಈಕ್ವಲ್ಸ್ ಮೈನಸ್, ಸೊ ಕ್ಯಾಲ್ಕುಲೇಟ್ರಲ್ಲಿ ನೀವು ಈ ವರ್ಕ್ನ ಮಾಡಿದರೆ ಮೈನಸ್ 2.16 ಇಂಟು 10 power 4 ಸೋ ಮೆನಿ ನ್ಯೂಟನ್ ಪರ್ ಮೀಟರ್ ಪಿ ಕ್ಯಾಪ್, ಸೋ ಮೆನಿ ನ್ಯೂಟನ್ ಪರ್ ಕೊಲೂಮ್ ನ್ಯೂಟನ್ ಪರ್ ಕೊಲೂಂಬ್ ಅನ್ನೋವಂಥ ಒಂದು ಆನ್ಸರು ನನಗೆ ಇಲ್ಲಿ ಸಿಗತ್ತೆ. ಸೊ ಮೈನಸ್ 2.16 ಇಂಟು 10 power 4 ಪಿ ಕ್ಯಾಪ್, ಅಫ್ಕೋರ್ಸ್ ಮೈನಸ್ ಇದೆ, ಮೈನಸ್ನ ಅರ್ಥ ಏನು ಅಂತಂದರೆ ಈ ಬದಿಗಿದೆ ಅಂತ. ಸೊ ಪಿ ವೆಕ್ಟರ್ ಏನಿದೆ ಆ ಪಿ ವೆಕ್ಟರ್ ಹೀಗಿರತ್ತೆ ಯಾವತ್ತೂ ಕೂಡ, ಇದು ಪಿ ವೆಕ್ಟರ್ನ ಡೈರೆಕ್ಷನ್. ಪಿ ವೆಕ್ಟರ್ ಹೀಗಿದ್ದರೆ ಈ ವೆಕ್ಟರ್ ಹೀಗಿದೆ, ಹಾಗಾದರೆ ಎರಡು ಆಪೋಸಿಟ್ ಡೈರೆಕ್ಷನ್ಲಿರೋದ್ರಿಂದ ಮೈನಸ್ ಪಿ ಕ್ಯಾಪ್ ಅನ್ನೋವಂಥದ್ದು ಬರುತ್ತೆ, ಆ ಮೈನಸ್ ಇಲ್ಲಿ ಕಾಣಬರುತ್ತೆ. ಇದು ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್ಗೆ ಆನ್ಸರ್ ಆಗ್ತದೆ. ಹಾಗೆಯೇ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್ ಏನಿತ್ತು ಅದಕ್ಕೆ ಆನ್ಸರ್ ಏನು ಅಂತ ಹೇಳಿ ನೋಡೋಣ. ಇಲ್ಲಿ ಏನಾಗಿದೆ ಅಂತಂದರೆ ಆ ಪಾಯಿಂಟ್ ಪಿ ಏನಿದೆ ಅದು ಆ ಮಿಡ್ ಪಾಯಿಂಟಿಂದ ಇಕ್ವಟೋರಿಯಲ್ ಪ್ಲೇನ್ ಮೇಲೆ ತುಂಬ ದೂರದಲ್ಲಿ ಇದೆ, ತುಂಬ ದೂರದಲ್ಲಿ ಇದೆ. ಹೇಗೆ ನೋಡಿ, ಇದು ಡೈಪೋಲ್ ಆಗಿದ್ದರೆ ಮೈನಸ್ 5 ನ್ಯಾನೋಕೂಲಂ ಆ್ಯಂಡ್ ಪ್ಲಸ್ 5 ನ್ಯಾನೋಕೂಲಂ ಆ್ಯಂಡ್ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಮಿಡ್ ಪಾಯಿಂಟ್. ಈ ಈಕ್ವಟೋರಿಯಲ್ ಪ್ಲೇನ್ನ ಮೇಲೆ ಭಾಳ ದೂರದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಎಷ್ಟು ದೂರ ಅನ್ನೋದನ್ನು ಕೊಟ್ಟಿದ್ದಾರೆ, 25 centimeters ಅಷ್ಟು ದೂರದಲ್ಲಿ ತೊಗೊಂಡೋಗಿದ್ದಾರೆ ಪಾಯಿಂಟ್ ಪಿ. ಹಾಗಾದರೆ ಪಾಯಿಂಟ್ ಪಿಯಲ್ಲಿರೋ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂಗ್ತ್ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಇಲ್ಲಿ ನೋ ಡೌಟ್ ಈ ಡಿಸ್ಟೆನ್ಸ್ ಏನಿತ್ತು ಅದು ಹಾಗೆ ಇದೆ, ಅದು 4 centimeter ಡಿಸ್ಟೆನ್ಸ್ ಹಾಗೆ ಇದೆ. ಮತ್ತು ಇದು ಫಸ್ಟ್ ಪೋರ್ಷನ್ 2 centimeter ಆ್ಯಂಡ್ ಸೆಕೆಂಡ್ ಪೋರ್ಷನ್ ಈಸ್ ಆಬ್ವಿಯಸ್ಲಿ 2 centimeter. ಹಾಗಾದರೆ ಈಗ ನಾವಿಲ್ಲಿ ಫೀಲ್ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ ಈ ಆರ್ ಅನ್ನೋದು ಮಚ್ ಗ್ರೇಟರ್ ದ್ಯಾನ್ ಎ ಅನ್ನೋ ರೀತಿಯಲ್ಲಿ. ಸೊ ಇಫ್ ದಿಸ್ ಹ್ಯಾಪನ್ಸ್ ಅವಾಗ ನಾವು ಬರೆಯುವಂಥ ಒಂದು ಈಕ್ವೇಷನ್ ಏನಿದೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿಗೆ ಇರುವಂಥ ಒಂದು ಈಕ್ವೇಷನ್ನು, ವಿಚ್ ಈಸ್ ಈಕ್ವಲ್ಸ್ -1/4πε₀ ಇಂಟು 2a³ ಡಿವೈಡ್ ಬೈ r³ ಪಿ ಕ್ಯಾಪ್. ಈ ಈಕ್ವೇಷನನ್ನು ಬರೆದುಕೊಳ್ತೇವೆ. ಹಾಗಾದರೆ ಈ ವೆಕ್ಟರ್ ಈಸ್ ಈಕ್ವಲ್ಸ್ -9 × 10⁹ ಇಂಟು 2a ವಿಚ್ ಈಸ್ ನಥಿಂಗ್ ಬಟ್ ದಿಸ್ ಒನ್, ದಿಸ್ ಇಟ್ ಸೆಲ್ಫ್ ಈಸ್ 2a ವಿಚ್ ಈಸ್ 4 centimeter. 4 × 10⁻², ಮಲ್ಟಿಪ್ಲೈಡ್ ಬೈ. ಸೊ ನಾನು ನೆಕ್ಸ್ಟು ಇಲ್ಲಿ ಹಾಕ್ಕೊಳ್ಬೇಕಾಗಿರೋದು ಎಷ್ಟು, 6 centimeter, ನಾಟ್ 4 centimeter, ವಿಚ್ ಈಸ್ 6 centimeter. ಸೊ ಲೆಟ್ ಮೇಕ್ ಇಟ್ ಕರೆಕ್ಟ್, 3 centimeter. ಅಲ್ಲಿಗೆ ಇದು ನನಗೆ 6 × 10⁻². ಆಗ್ತದೆ, ಸರಿ ಆಯಿತು. ಇಂಟು ಕ್ಯೂ ಅಂತಂದರೆ ಈ ಚಾರ್ಜು, ವಿಚ್ ಈಸ್ 5 × 10⁻⁹ ಹೋಲ್ ಡಿವೈಡ್ ಬೈ r³. ಸೊ ಆರ್ ಅಂತಂದರೆ ಈ ಡಿಸ್ಟೆನ್ಸ್, 25 centimeter ಇಸ್ ಆರ್. ಹಾಗಾದರೆ 25 × 10⁻²³ ಇದನ್ನು ಬರೀಬೇಕು ಅಲ್ಲಿಗೆ. ಸೊ ನಾವು ಇಲ್ಲಿ ಗಮನಿಸ್ಬೋದು, 10⁻⁹ + 9 ಎರಡು ಹೋಯಿತು, ಅಲ್ಲಿಗೆ ಈ ವೆಕ್ಟರ್ ಏನಾಯಿತು ಮೈನಸ್ 270, 30 ಮತ್ತು 9 ಇದೆ, 270 × 10⁻², ಡಿವೈಡ್ ಬೈ ಸೊ 25 × 25 × 25. ಇದನ್ನು ನಾನಿಲ್ಲಿ ವರ್ಕೌಟ್ ಮಾಡ್ಕೊಳ್ಬೇಕು. ಸೊ 25 × 25 × 25 ಆಗುತ್ತೆ. ನಾನು ಆ ವರ್ಕ್ನ ಮಾಡಿದರೆ ನಮ್ಮ ಕ್ಯಾಲ್ಕುಲೇಟ್ರಲ್ಲಿ ಏನು ಬರುತ್ತೆ ಅಂತಂದರೆ, ಸೊ ವಿಚ್ ಈಸ್ 25 × 25 × 25. ಸೊ ವೆನ್ ಐ ಡೂ ಸೋ, ಸೊ ಐ ಗೆಟ್ ದಿಸ್ ನಂಬರ್ 1 5 6 2 5 ಇಷ್ಟು ಬರುತ್ತೆ. ಸೊ 25 25 ಮತ್ತು 25 ನಾನು ಹಾಕ್ಕೊಂಡ್ರೆ ಇಷ್ಟು ಬರುತ್ತೆ. ಸೊ ಅದರ ಅರ್ಥ ನಮಗೆ ಫೈನಲ್ ಆಗಿ ಸಿಗುವಂಥದ್ದು ಎಷ್ಟು ಅಂತಂದರೆ, ಇಂಟು 10⁻⁴, ನೋ ಡೌಟ್ ಇದನ್ನು ಮರಿಬಾರ್ದು, 10⁻⁶. ನನ್ನ ಕ್ಯಾಲ್ಕುಲೇಟ್ರಲ್ಲಿ ನಾನು ವರ್ಕ್ ಮಾಡಿಕೊಂಡೆ, ಅಲ್ಲಿಗೆ ಇಷ್ಟು ಆನ್ಸರು ಬಂದಿದೆ. ಇಷ್ಟು ಪಿ ಕ್ಯಾಪ್ ಆಗತ್ತೆ, ಇಷ್ಟು ಪಿ ಕ್ಯಾಪ್ ಇದೆ. ಅಲ್ಲಿಗೆ ಈ ವೆಕ್ಟರ್ ಏನಿದೆ ದಟ್ ಈಸ್ ಈಕ್ವಲ್ಸ್, ಈಗ ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಮತ್ತೆ
270 divided by 15625 ಮಾಡ್ತೇನೆ ನಾನು ಕ್ಯಾಲ್ಕುಲೇಟರ್ಲಿ. ಅವಾಗ ನನಗೆ ಸಿಗುವಂಥ ಒಂದು ಆನ್ಸರು ಮೈನಸ್ 0.01728 × 10⁴ ಇಷ್ಟು ಪಿ ಕ್ಯಾಪ್. ಅಥವಾ ಇಂಟೀಜರ್ ರೀತಿಯಲ್ಲಿ ನಾನು ವ್ಯಾಲ್ಯೂನ ಇಡಬೇಕು ಅಂತಾದರೆ ಸೊ 2 ಡೆಸಿಮಲ್ ಪ್ಲೇಸಸ್ನ ಶಿಫ್ಟ್ ಮಾಡ್ಕೊಳ್ತೇನೆ ಮೈನಸ್ 1.728 ಇಷ್ಟು ಪಿ ಕ್ಯಾಪ್. ಅಥವಾ ಇಂಟೀಜರ್ ರೀತಿಯಲ್ಲಿ ನಾನು ವ್ಯಾಲ್ಯೂನ ಇಡಬೇಕು ಅಂತಾದರೆ ಸೊ 2 ಡೆಸಿಮಲ್ ಪ್ಲೇಸಸ್ನ ಶಿಫ್ಟ್ ಮಾಡ್ಕೊಳ್ತೇನೆ ಮೈನಸ್ 1.728 × 10⁪ ಪಿ ಕ್ಯಾಪ್ ಸೋ ಮೆನಿ ನ್ಯೂಟನ್ ಪರ್ ಕೂಲಂಬ್. ಅಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಗಿವನ್ ಪಾಯಿಂಟ್ ಏನಿದೆ ಅದು ಎಷ್ಟಪ್ಪ ಅಂತ ಕೇಳಿದರೆ ಇಷ್ಟು ವ್ಯಾಲ್ಯೂ ಬರುತ್ತೆ ಅನ್ನೋದನ್ನು ನಾವು ನೋಡಬೇಕು. ಈ ಪಾಯಿಂಟ್ ಪಿ ಈ ಇಕ್ವೆಟೋರಿಯಲ್ ಲೈನ್ನ ಮೇಲೆ ಬಹಳ ಮೇಲಿರುವಂಥ ಒಂದು ಪಾಯಿಂಟ್ ಆಗಿದೆ. ಅಲ್ಲಿಗೆ ಇದಿಷ್ಟು ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಏನು ನಾವು ನೋಡಿದ್ವಿ ಅದಕ್ಕೆ ಕಂಪ್ಲೀಟ್ ಸೊಲ್ಯೂಷನ್ ಆಗುತ್ತೆ.